is devil finger here? You have to go straight like this. You see that inside there's a way through the yeah. this forest kind of yeah. forest. Oh, okay. And then you'll get out on that trail and then go down. View is nice. Yeah, yeah. Very yeah. nice. That is the devil finger. ನಮಸ್ಕಾರ ಗಾಯಿಸ, ಇದೀಗ ಹಗೋಡ ಫೋಟೋ ನೋಡ್ಬೋದು. ಕೋಟೆ ಮುಗಿಸಿದಾಗಿದೆ. ಇದೀಗ ಕೋಟೆ ಪಕ್ಕದಲ್ಲಿ ಡೆವಿಲ್ಸ್ ಫಿಂಗರ್ ಅಂದರೆ ದೆವ್ವದ ಬೆರಳು. ದೆವ್ವದ್ದು ಯಾವ ಬೆರಳಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ವ್ಯೂ ಮಾತ್ರ ಚೆನ್ನಾಗಿದೆ. ಸನ್ಸೆಟ್ ಸನ್ರೈಸ್ ಇದೀಗ ಸುಡೋ ಸುಡೋ ಬಿಸಿಲಲ್ಲಿ ನಾವು ಟ್ರಕ್ ಮಾಡ್ತಾ ಇದ್ದೀರಿ. ನೋಡ್ಬೋದು ಇದೇ ದಾರಿ ನಮ್ಮ ಮನೂರು ನಡ್ಕೊಂಡು ಹೋಗ್ತಾರಲ್ಲ, ಅದೇ ದಾರಿಯಲ್ಲಿ ನಡ್ಕೊಂಡು ಹೋದರೆ ಡೆವಿಲ್ಸ್ ಫಿಂಗರ್ ಬರುತ್ತೆ. ಯಾವ ರೀತಿ ಇದೆ ಡೆವಿಲ್ಸ್ ಫಿಂಗರು ಮತ್ತು ಟ್ರಕ್ಕಿಂಗ್ ರೂಟ್ ಯಾವ ಥರ ಇದೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಗಾಯಸ ನೋಡ್ಬೋದು ಯಾವ ಥರ ಇದೆ ಅಂತ. ಒಂದು ಒಳ್ಳೆ ಟ್ರಕ್ಕಿಂಗ್ ಪ್ಲೇಸು, ಎಷ್ಟು ದೂರ ಟ್ರಕ್ಕಿಂಗ್ ಮಾಡಬೇಕು ಗೊತ್ತಿಲ್ಲ ಈ ಒಂದು ಭೂತದ ಬೆಳ್ಳು ಸಿಕ್ಕಕ್ಕೆ. ಅಗೋಡಾ ಫೋರ್ಟ್ ನೋಡಿದ್ರೆ ಯಾವ ಥರ ಇತ್ತು ಅಂತ. ಅಗೋಡಾ ಫೋರ್ಟ್ ಮಾತ್ರ ತುಂಬ ನೋಡೋಕ್ಕೆ ಚೆನ್ನಾಗಿತ್ತು. ಇದೀಗ ಡೆವಿಲ್ಸ್ ಫಿಂಗರ್ಗೆ ಟ್ರಕ್ಕಿಂಗ್ ರೂಟ್ ನೋಡ್ಬೋದು. ಕಾಲ್ದಾರಿ ಮಾಡಿದಾರಪ್ಪ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ಲ. ಯಾರೂ ಕೂಡ ಇಲ್ಲ ಇಲ್ಲಿ ನೋಡ್ಬೋದು, ಅಲ್ಲೂ ಕೂಡ ಯಾರೂ ಇಲ್ಲ, ಹಿಂದೆನೂ ಯಾರೂ ಇಲ್ಲ ಗುರು. ವಿ ಆರ್ ಸೋಲೋಲಿ ಟ್ರಕ್ಕಿಂಗ್ ದಿಸ್ ಪ್ಲೇಸ್ ಅಪ್ಪ ಮನು. ಇದೀಗ ನಾವು ದೆವ್ವದ ಬೆರಳಿಗೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಡೆವಿಲ್ಸ್ ಫಿಂಗರ್ ಯಾವ ಬೆರಳು ಇರುತ್ತೆ? ಡೆವಿಲ್ಸ್ದು ಯಾವುದಾದ್ರೂ ಇರಲಿ. ಏನಂತೆಯಪ್ಪ ಈ ರೂಟ್ ಬಗ್ಗೆ? ರೂಟ್ ಅಂತೂ ಸಖತ್ತಾಗಿದೆ ಗಾಯ್ಸ್, ತುಂಬ ತುಂಬ ಫೈನ್ ಇದೆ ಇದು ಮಾತ್ರ. ಸೊ ಟ್ರೆಕ್ಕಿಂಗ್ ಮಾಡ್ದಂಗೆ ಅನಿಸ್ತಾ ಇದೆ ನನಗಂತೂ. ಸೊ ಇಲ್ಲಿ ಹತ್ತಿರದಲ್ಲಿದೆ ಅಂತೆ, ನೋಡೋಣ. ಇನ್ನೂ ಎಷ್ಟು ದೂರ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ಆಲ್ಮೋಸ್ಟ್ ಇನ್ನೊಂದು ಟು ತ್ರೀ ಮಿನಿಟ್ಸ್ ಅಷ್ಟೇ. 5 ಮಿನಿಟ್ಸ್ ವಾಕ್ ಅಂದರು, ನಾವು ಆವಾಗಲೇ ಒನ್ ಟು ಟೂ ಮಿನಿಟ್ಸ್ ಬಂದಿದ್ದೀರಿ. ಇದೀಗ 2 ಮಿನಿಟ್ಸ್ ವಾಕ್ ತೊಗೊಂಡ್ರೆ ನಿಮಗೆ ಕಾಣಿಸಲಿದೆ ಡೆವಿಲ್ಸ್ ಫಿಂಗರ್. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಗೋವಾಗೆ ಬಂದಿರೋದು, ಯಾವತ್ತೂ ಕೂಡ ಗೋವಾಗೆ ಬಂದಿಲ್ಲ. ಬಂದ್ರಿ, ಇದು ಡೇ ನಂಬರ್ 3 ಗೋವಾ ಸೀರೀಸ್ ಡೇ ನಂಬರ್ 3. ಇದು ಎಷ್ಟನೇ ಎಪಿಸೋಡ್ ಅಂತ ನನಗೂ ಕೂಡ ಗೊತ್ತಿಲ್ಲ, ಎಡಿಟಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಾಗೆ ಗೊತ್ತಾಗೋದು. ಒಟ್ಟಿನಲ್ಲಿ ಒಂಥರ ಕಾಡಲ್ಲಿ ಟ್ರಕ್ಕಿಂಗ್ ಮಾಡ್ತಾರ ಥರ. ಆದರೆ ದಾರಿ ನೋಡಿ, ಕ್ಲೀನಾಗಿದೆ ದಾರಿ, ಆರಾಮಾಗಿ ಒಂದು 4-5 ಜನ ಒಟ್ಟಿಗೆ ನಡ್ಕೊಂಡು ಹೋಗ್ಬೋದು ಗುರು. ಈ ಒಂದು ದಾರಿಯಲ್ಲಿ 4-5 ಜನ ಒಟ್ಟಿಗೆ ನಡ್ಕೊಂಡು ಹೋಗ್ಬೋದು. ಇದೀಗ ನಾವು ವ್ಯೂ ಕಡೆಗೆ ಹೋಗ್ತಾ ಇದ್ದೀರಿ. ಈ ಒಂದು ದೆವ್ವದ ಬೆರಳು ಚಿತಲ್ ಪತಲ್ ವ್ಯೂ ಇರುತ್ತಾ ಅಥವಾ ಗಿಜ್ಗಿಳಿಗಿಳಿ ವ್ಯೂ ಇರುತ್ತಾ ನೋಡೋಣ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಮಜಾ ಬರಲಿದೆ. ಟ್ರಕ್ಕಿಂಗ್ ರೂಟ್ ಕೂಡ ಚೆನ್ನಾಗಿದೆ, ಡೈರೆಕ್ಟ್ ಬೀಚ್ಗೆ ಕನೆಕ್ಟ್ ಆಗುತ್ತೆ. ಆ ಒಂದು ಬೀಚ್ ಮಧ್ಯದಲ್ಲಿ ಈ ರಾಕ್ಸ್ಗಳೆಲ್ಲ ಇರುತ್ತೆ ಗೊತ್ತಾ, ಆ ಒಂದು ರಾಕ್ಸ್ ಸೇರಿ ಡೆವಿಲ್ಸ್ ಫಿಂಗರ್ ಆಗಲಿದೆ ಅಂತ ಹೇಳ್ಬೋದು. ಅಲ್ಲಿ ನಮ್ಮ ಮನೋರು ನಡ್ಕೊಂಡು ಹೋಗ್ತಾ ಇದ್ರೆ ಅದು ಡೆವಿಲ್ಸ್ ಫಿಂಗರ್ಗೆ ಹೋಗುತ್ತೆ. ಇಲ್ಲಿಂದ ನಿಮಗೆ ಸಮುದ್ರದ ವ್ಯೂ ಕಾಣಿಸುತ್ತೆ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಗೋವಾದಲ್ಲಿ ಎಲ್ಲೆಲ್ಲಿ ನಿಲ್ಲಿಸಿದ್ರು ವ್ಯೂ, ಎಲ್ಲೆಲ್ಲಿ ನೋಡಿದ್ರು ವ್ಯೂ, ಎಲ್ಲೆಲ್ಲಿ ನಿಲ್ಲಿಸಿದ್ರು ವ್ಯೂ, ಒಂಥರ ಕ್ರೇಜಿ ಆಗಿದೆ ಗೋವಾ. ಇಲ್ಲಿಂದ ವ್ಯೂ ನೋಡ್ಕೊಳ್ಳಿ ಗಾಯ್ಸ್, ಎಷ್ಟು ಸೊಗಸಾಗಿದೆ ಗೊತ್ತಾ. ವ್ಯೂ ನೆಕ್ಸ್ಟ್ ಲೆವೆಲ್ ವ್ಯೂ ಅಂತ ಹೇಳ್ಬೋದು. ಸಮುದ್ರದಲ್ಲಿ ನಾನು ಒಬ್ಬರೇ ಇರೋದು, ಇಡೀ ಸಮುದ್ರ ನಂದಲ್ಲ, ಪ್ರಕೃತಿದು, ಇಡೀ ಸಮುದ್ರ ನೇಚರ್ದು. ಇಲ್ಲಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಪ್ಪ. ಅಬೇಬೆ ವೆಲ್ಕಮ್ ಟು ಗೋವಾ ಗಾಯ್ಸ್. ಇದೀಗ ಆಲ್ಮೋಸ್ಟ್ 50% ಟ್ರಕ್ಕಿಂಗ್ ಕಂಪ್ಲೀಟ್ ಆಗಿದೆ, ಇನ್ನೂ ಕೂಡ 50% ಬಾಕಿ ಇದೆ. ಅಲ್ಲಿ ಸುಮಾರು ಜನ ನಿಂತಿದ್ದಾರೆ ನೋಡ್ಬೋದು, ಒಂದಿಬ್ರು ನಿಂತಿದ್ದಾರೆ. ಅಲ್ಲಿ ಹೋಗ್ಬೇಕಾಗತ್ತೆ ಈ ಒಂದು ಭೂತದ ಬೆರಳು ವ್ಯೂಗೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಒಂಥರ ಚಿತಾಲ್ ಪತಾಲ್ ವ್ಯೂ ಅಂತ ಹೇಳ್ಬೋದಪ್ಪ. ನೋಡ್ಬೋದು ಈ ಒಂದು ರೂಟು, ಟ್ರಕ್ಕಿಂಗ್ ರೂಟು, ಹುಷಾರಾಗಿ ಬರಬೇಕು. ಮಿಸ್ ಆಗಿ ಕಾಲ್ಗಿಲ್ ಜಾರ್ತು ಗಾನ್ ಕೇಸ್, ಮತ್ತೆ ಮೇಲೋಗೋದು ಕಷ್ಟವಾಗುತ್ತೆ. ಟ್ರಕ್ಕಿಂಗ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು, ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬಹುದು. ನೈಸ್ ಟ್ರಕ್ಕಿಂಗ್ ಪ್ಲೇಸ್ ಇನ್ ಗೋವಾ ಗಾಯ್ಸ್. ಗಾಯ್ಸ ನೋಡ್ಬೋದು ಯಾವ ಥರ ಇದೆ ಅಂತ ಟ್ರಕ್ಕಿಂಗ್ ರೋಡು. ಹುಷಾರಾಗಿ ಬರಬೇಕಪ್ಪ, ಇಲ್ಲಿ ಹುಷಾರಾಗಿ ಬನ್ನಿ. ಸ್ಲಿಪ್ಪರ್ ಹಾಕೊಂಡು ಬರಬೇಡಿ, ಸ್ಲಿಪ್ಪರ್ ಹಾಕೊಂಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಏನಿದ್ರು ಸ್ಯಾಂಡಲ್ಸು, ಟ್ರಕ್ಕಿಂಗ್ ಶೂಸ್ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲಿಂದ ವ್ಯೂ ನೋಡಿದ್ರು ನೆಕ್ಸ್ಟ್ ಲೆವೆಲ್ ವ್ಯೂ. ಆರಾಮಾಗಿ ಪೀಸಾಗಿ ಕುತ್ಕೊಂಡ್ಬಿಟ್ರೆ ಇಲ್ಲೇ ಒಂದು 2-3 ಗಂಟೆ ಕುತ್ಕೊಂಡ್ಬಿಡ್ತೀನಿ. ಹೋಗೋಣ, ನಿಮಗೆ ಇವತ್ತು ಭೂತದ ಬೆರಳನ್ನು ನಾನು ನಿಮಗೆ ಪಕ್ಕ ತೋರಿಸ್ತೀನಿ. ಯಾರೂ ಇಲ್ಲ ಗುರು, ಯಾರೂ ಬರೋದಿಲ್ಲ ಇಷ್ಟೆಲ್ಲ ಟ್ರಕ್ಕಿಂಗ್ ಮಾಡ್ಕೊಂಡು. ನಾವು ಬರ್ತಾ ಇದ್ದೀರಿ ಇದಕ್ಕೋಸ್ಕರ. ಆದರೂ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಆಗಿಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೇನು ಬೇಜಾರಿಲ್ಲ ಗುರು, ಬೇಜಾರಿಲ್ಲ. ಟ್ರಕ್ಕಿಂಗ್ ರೋಡ್ ನೋಡಿ ಯಾವ ಥರ ಇದೆ ಅಂತ. ಟ್ರಕ್ಕಿಂಗ್ ರೋಡು ಬರೋದು ಕಷ್ಟ, ಹೋಗೋದು ಕಷ್ಟ, ಹುಷಾರಾಗಿರಬೇಕಾಗತ್ತೆ.
ಮಿಸ್ ಆಗಿ ಬಿದ್ದರೆ ಶಿವನ ಪಾದಕ್ಕೆ ಸೇರಬೇಕು. ಟ್ರಕ್ಕಿಂಗ್ ರೋಡ್ ಮಾತ್ರ ಡೆಡ್ಲಿ ಆಗಿದೆ, ಎಲ್ಲಿ ಬರುತ್ತೆ ಡೆವಿಲ್ಸ್ ಫಿಂಗರ್ ಅಂತ ಮಾತ್ರ ಗೊತ್ತಿಲ್ಲ. ಅಲ್ಲೂ ಕೂಡ ಟ್ರಕ್ಕಿಂಗ್ ಮಾಡ್ಬೋದು. ಆಲ್ಮೋಸ್ಟ್ ಇವಾಗ ನಾವೊಂದು ಹಾಫ್ ಕಿಲೋಮೀಟ್ರ್ ಬಂದಿದ್ದೀರಿ, ವ್ಯೂ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ಮೇಲಿಂದ ಬಂದಿರೋದು, ಅಲ್ಲಿಗಂಟ ನಿಮ್ಮ ಗಾಡಿ ಬರುತ್ತೆ, ಆ ಒಂದು ವ್ಯೂ ಗಂಟ ನಿಮಗೆ ಗಾಡಿ ಬರುತ್ತೆ, ಇಲ್ಲಿಂದ ಹೋಗಬೇಕಾಗತ್ತೆ. ವೇರ್ ಇಸ್ ಡೆವಿಲ್ ಫಿಂಗರ್? ವ್ಯೂ ಇಸ್ ನೈಸ್ ಗಾಯ್ಸ್. ಇದೀಗ ಆಲ್ಮೋಸ್ಟ್ ನಾವು ಡೆವಿಲ್ ಫಿಂಗರ್ ಹತ್ರ ಇದ್ದೀರಿ, ಇಲ್ಲಿಂದ ಒಂದು ಹಾಫ್ ಕಿಲೋಮೀಟರ್ ಟ್ರಕ್ ಅಷ್ಟೇ. ನಮ್ಮ ಮನೋರು ಅಲ್ಲಿ ಹೋಗ್ಬಿಟ್ಟಿದ್ದಾರೆ, ಪರವಾಗಿಲ್ಲ, ಒಂದು ಒಳ್ಳೆ ರೀತಿಯ ವ್ಯೂ ಸಿಗುತ್ತೆ ಇಲ್ಲಿಂದ. ಹಾಫ್ ಕಿಲೋಮೀಟರ್ ಟ್ರಕ್ಕು, ಹಾಬಾ ಸುಸ್ತಾಗೋಯ್ತು ಗುರು, ಸುಸ್ತಾಗೋಯ್ತು. 1 ಲೀಟ್ರು ನೀರು ಕೂಡ ಇದೆ. ಅಲ್ಲಿಬ್ರು ಹುಡುಗಿರು ಕೂಡ ಹೆಲ್ಪ್ ಮಾಡಿದ್ರು, ಇದನ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ ನಿಮಗೆ ಡೆವಿಲ್ಸ್ ಫಿಂಗರ್ ಬರುತ್ತೆ ಅಂತ. ನಮ್ಮ ಮನೋರು ಅಲ್ಲೇ ವ್ಲಾಗಿಂಗ್ ಮಾಡ್ತಾಯಿದ್ರೆ, ಏನು ಗುರು ಟ್ರಕ್ಕಿಂಗ್ ಮಾಡೋದು ಎಲ್ಲ ಬಾಯಿಗೆ ಬರುತ್ತೆ, ಇಲ್ಲಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲು. ಹಂಗೆ ಬೀಚ್ ಪಕ್ಕನೇ ಟ್ರಕ್ ಮಾಡ್ಕೊಂಡು ಹೋಗೋದೇ ಒಂದು ಮಜಾ. ಅದರಲ್ಲೂ ಎವ್ವಿ ಶೆಕೆ ನೀರು ಸುರಿತಾ ಇದೆ. ಮನೋರೇ, ಏನು ನಿಮ್ಮ ಎಕ್ಸ್ಪೀರಿಯನ್ಸು? ಎಕ್ಸ್ಪೀರಿಯನ್ಸು ನೆಕ್ಸ್ಟ್ ಲೆವೆಲ್ ಗುರು, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ವ್ಯೂ ಮಾತ್ರ ನಿಮ್ಗೆ ಇಲ್ಲೇ ನೋಡೋಕೆ ಸಿಗೋದು. ಯಾಕೆಂತಂದರೆ, ಸೊ ನೀವು ಮೇನ್ ವ್ಯೂ ಪಾಯಿಂಟ್ ಬಂದರೆ ಗೋವಾದಲ್ಲಿ, ಸೊ ಅಲ್ಲಿ ಈ ರೀತಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಇಲ್ಲಿ ಕೂಲಾಗಿ ನೀವು ಈ ರೀತಿ ವ್ಯೂ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ನಾವು ಆಲ್ಮೋಸ್ಟ್ ಒಂದು 80% ಬಂದಿದ್ದೀರಿ ಡೆವಿಲ್ಸ್ ಫಿಂಗರ್ ವ್ಯೂ ಪಾಯಿಂಟ್ಗೆ. ಒಟ್ಟಿನಲ್ಲಿ ಟ್ರಕ್ಕಿಂಗ್ ಮಾತ್ರ ಚೆನ್ನಾಗಿತ್ತು ಇವತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸು. ಸುಮಾರು ವರ್ಷ ಆಗಿತ್ತು ಗುರು ನಾನು ಟ್ರಕ್ಕಿಂಗ್ ಮಾಡಿ, ಅದು ಈ ಥರ ಟ್ರಕ್ಕಿಂಗು ಮಾಡೇ ಇಲ್ಲ, 1.5 ವರ್ಷ ಆಯಿತು. ಇದೀಗ ಡೆವಿಲ್ಸ್ ಫಿಂಗರ್ ವ್ಯೂ ಕಡೆಗೆ ನಮ್ಮ ಪಯಣ. ಸೊ ಫೈನಲಿ ನಾವು ಡೆವಿಲ್ಸ್ ಫಿಂಗರ್ ವ್ಯೂ ಪಾಯಿಂಟ್ನ ರೀಚ್ ಆಗಿದ್ದೀರಿ. ನೋಡ್ಬೋದು ಅಲ್ಲೊಂದು ಕೇವ್ ಇದೆ, ಅಂದರೆ ಗುಹೆ ಇದೆ, ಅದೊಳಗಡೆ ಹೋದ್ರೆ ನಿಮಗೆ ಡೆವಿಲ್ಸ್ ಫಿಂಗರ್ ವ್ಯೂ ಪಾಯಿಂಟ್ ಸಿಗುತ್ತೆ. ವ್ಯೂ ಮಾತ್ರ ಅಲ್ಲಿಂದ ನೆಕ್ಸ್ಟ್ ಲೆವೆಲು, ಸಮುದ್ರದ ಆಚೆಗೆ ನಡ್ಕೊಂಬಂದು ಈ ಒಂದು ವ್ಯೂ ನೋಡೋದು ನೆಕ್ಸ್ಟ್ ಲೆವೆಲ್ ಅಪ್ಪ. ಗೋವಾದಲ್ಲಿ ಬಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಪ್ಪ. ಟ್ರಕ್ಕಿಂಗ್ ಎಲ್ಲ ಮಾಡ್ತೀರಾ ಅಂದರೆ, ಟ್ರಕ್ಕಿಂಗ್ ಎಲ್ಲ ಬೇಡ ಅಂದರೆ ಆರಾಮಾಗಿ ಬೀಚ್ ಸೈಡು ಚಿಲ್ಲಾಗಿ ಇದ್ಬಿಡಿ. ಟ್ರಕ್ಕಿಂಗ್ ಎಲ್ಲ ಮಾಡ್ತೀರಾ ನಮ್ಮ ಥರ ಒಂದು ಎಕ್ಸ್ಪೀರಿಯನ್ಸ್ ತೊಗೊಬೇಕು ಅಂದರೆ ಡೆವಿಲ್ಸ್ ಫಿಂಗರ್ ವ್ಯೂಗೆ ಬರ್ಬೋದು. 1 ನಂಬರ್ ಎಕ್ಸ್ಪೀರಿಯನ್ಸ್ ಹಬೀಬಿ, ವೆಲ್ಕಮ್ ಟು ಗೋವಾ ಫಾರ್ ಡೆವಿಲ್ಸ್ ಫಿಂಗರ್. ಬ್ಲಾಗ್ ಬೈ ಚೇತನ್. ಐ ಲವ್ ಗೋವಾ. ಗೋವಾ ಚೇ ಕ್ಯಾ? 1 ನಂಬರ್, 2 ನಂಬರ್, 3 ನಂಬರ್? ಮಹಾರಾಷ್ಟ್ರ ಈ ನಂಬರ್ ಗೋವಾ 2 ನಂಬರ್ ಹೇ ಕ್ಯಾ? ಓ 10 ನಂಬರ್. ಡೆವಿಲ್ಸ್ ಫಿಂಗರ್ ನಾವು ಇನ್ನೂ ಕೂಡ ನೋಡಿಲ್ಲ, ಇಲ್ಲಿಂದ ವ್ಯೂ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಗಾಯ್ಸ್ ಫೈನಲಿ ನಾವಿದೀಗ ಡೆವಿಲ್ಸ್ ಫಿಂಗರ್ ರೀಚ್ ಆಗಿದ್ದೀರಿ. ಆಕ್ಚುಲಿ ಇಷ್ಟು ಟ್ರಕ್ಕಿಂಗ್ ಇರುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಹೋಗ್ತಾ ಹೋಗ್ತಾ ದಾರಿ ನೋಡ್ತಿದ್ರೆ ಸೂಪರ್ ಎಕ್ಸೈಟ್ಮೆಂಟ್ ಬರ್ತಿದೆ. ಗೋವಾದಲ್ಲಿ ನಾನು ಬೇರೆ ಸೈಡ್ ನೋಡಿದ್ದೆ, ಅಂದರೆ ಪಾರ್ಟಿ ಸೈಡ್ ಆಗಿರ್ಬೋದು, ಕೆಸಿನೋ ಸೈಡ್ ಆಗಿರ್ಬೋದು, ಆದರೆ ಟೂರಿಸ್ಟು ಕೂಡ ಇಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ನೋಡ್ಬೋದು ಆ ಒಂದು ಗುಹೆ ಒಳಗಡೆ ನಾವು ಹೋಗಬೇಕು, ಅಲ್ಲಿ ಡೆವಿಲ್ಸ್ ಫಿಂಗರ್ ವ್ಯೂ ಪಾಯಿಂಟ್ ಅಂತ ಕರೀತಾರೆ. ಇದೀಗ ನಾವು ಹೋಗ್ತಾನೆ ಇದ್ದೀರಿ ಗುರು, ಡೆವಿಲ್ಸ್ ಫಿಂಗರ್ ವ್ಯೂ ಪಾಯಿಂಟ್ ಹತ್ರ ನಾವು ಹೋಗ್ತಾ ಇದ್ದೀರಿ. ಹುಷಾರಾಗಿ ನಡಿಬೇಕು, ಕೆಳಗಡೆ ನೋಡ್ಕೊಂಡು ನಡಿಬೇಕು ಮೇನ್ ಥಿಂಗು, ಇಲ್ಲ ಅಂದರೆ ಆಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಇಲ್ಲಿಂದ ಎತ್ಕೊಂಡು ಹೋಗೋಕೆ ಯಾರೂ ಇಲ್ಲ, ಅದು ಬೇರೆ ನಾನು 100 ಕೆಜಿ ಇದ್ದೀನಿ, ಎತ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಸೊ ಫೈನಲಿ ವಿ ಆರ್ ರೀಚ್ಡ್ ದ ಡೆವಿಲ್ಸ್ ಫಿಂಗರ್. ಇದೀಗ ನಿಮ್ಮ ಮುಂದೆ ಬರಲಿದೆ ಡೆವಿಲ್ಸ್ ಫಿಂಗರ್ ವ್ಯೂ. ಇದೀಗ 1 ನಂಬರ್ ಅಂತ ಇದಾರೆ ಎಲ್ಲ ಮಹಾರಾಷ್ಟ್ರ ಪೀಪಲು, ಆದರೆ ಕರ್ನಾಟಕ ಪೀಪಲು ಯಾವ ನಂಬರ್ ಕೊಡ್ತಾರೆ ನೋಡಬೇಕಾಗುತ್ತೆ. ನೋಡ್ಬೋದು ನಮ್ಮ ಮನೋರ್ ಅವಾಗಲೇ ವ್ಲಾಗಿಂಗ್ ಕೂಡ ಶುರು ಮಾಡಿದ್ದಾರೆ. ಹೇಗಿದೆ ಡೆವಿಲ್ಸ್ ಫಿಂಗರ್ ವ್ಯೂ? ಗಾಯ್ಸ್ ಫೈನಲಿ ಡೆವಿಲ್ಸ್ ಫಿಂಗರ್ ವ್ಯೂ ಅಲ್ಲಿ ಕುತ್ಕೊಂಡಿದ್ದೀರಿ. ನೋಡ್ಬೋದು ದೇವದ ಬೆರಳು ಅಂತ ಇದು. ಇದೊಂದು ಒಂಥರ ಯಾವ ಥರ ಇದೆಯಪ್ಪ ಅಂದರೆ, ನಿಮಗೆ ಒಂದು ಕೇವ್ ಥರ ಇದೆ, ಜಸ್ಟ್ ಒಂದು 1/2 ಕಿಲೋಮೀಟರ್ ಕೇವ್ ಅಲ್ಲ, ಒಂದು 15 ಅಡಿ ಕೇವ್. ಕೆಳಗಡೆಯಿಂದ ನಡ್ಕೊಂಬರ್ಬೇಕು, ಹಿಂದೆಯಿಂದ ನಡ್ಕೊಂಬಂದು ಈ ಒಂದು ವ್ಯೂನ ನೋಡ್ಬೋದು. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು, ಸಕ್ಕತ್ತಾಗಿದೆ ಈ ಒಂದು ವ್ಯೂ. ವ್ಯೂ ಬಗ್ಗೆ ಸೂಪರ್ ಬ್ರೋ, ಸೂಪರ್ ಸೂಪರ್ ವ್ಯೂ. ಒಳ್ಳೆ ಟ್ರಕ್ಕಿಂಗ್ ಆಯ್ತಪ್ಪ, ಒಳ್ಳೆ ಟ್ರಕ್ಕಿಂಗ್ ಆಯ್ತು.
ಇದೀಗ ಗೋವಾದ ಒಂದು ಸುಂದರವಾದಂತ ತಾಣ ಮತ್ತು ಸ್ಥಳ ನೀವು ನೋಡ್ಬೋದು. ಇದು ಡೆವಿಲ್ಸ್ ಫಿಂಗರ್ ವ್ಯೂ, ಸಕ್ಕದಾಗಿದೆ ಗುರು. ಇಲ್ಲಿಂದ ಏನನ್ನ ನೋಡ್ಬೋದಾದ್ರೆ ಅಲ್ಲಿ ನಿಮ್ಗೆ ದ್ವೀಪಗಳೆಲ್ಲ ಕಾಣ್ತಿದೆ. ನೆಕ್ಸ್ಟ್ ಲೆವೆಲ್ ಡೆವಿಲ್ಸ್ ಫಿಂಗರ್ ವ್ಯೂ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್ ಫ್ರಮ್ ಗೋವಾ, ಚೇತನ್ ಶೆಟ್ಟಿ.